ಇಲ್ಲ ಸರ್, 10 ವರ್ಷದಿಂದ ಏನ್ ಮಾಡಿದಾರೆ ಸರ್, ಎಸ್ ಸಿ ಎಸ್ ಟಿ ಒಂದು ಬೋರ್ವೆಲ್ ಹಾಕಿದಾರ, ಒಂದು ಮನೆ ಹಾಕಿದಾರ, ಏನು ಇಲ್ಲ. ಹೆಂಗು ಇನ್ ಹಾಕ್ತಾರೆ ರೋಡ್ಗಳು ನೋಡಿ. ಇಲ್ಲ, ಎನ್ ಆರ್ ಜಿ ತಪ್ಪಿದ್ರೆ ಎಮ್ ಎಲ್ ಎ ಅವ್ರ ಕಡೆಯಿಂದ ಏನು ಒಂದು ಕೆಲಸ ಆಗಿಲ್ಲ. ಖಂಡಿತವಾಗಿ ಕುಮಾರಸ್ವಾಮಿ ಸಿ ಎಂ ಆಗೇ ಆಗ್ತಾರೆ ಸರ್, ಖಂಡಿತ ಸಿ ಎಂ ಆಗ್ತಾರೆ. ಇಲ್ಲಿ ನಮ್ಮ ವೆಂಕಟೇಶ್ ಅವರು ಮಿನಿಸ್ಟರ್ ಆಗೇ ಆಗ್ತಾರೆ. ಎಮ್ ಎಲ್ ಎ ಆಗಿದ್ದಾಗ ಅಮೌಂಟ್ ಫ್ರೀ ಮಾಡಿಬಿಟ್ಟು ಮತ್ತೆ ರಮೇಶ್ ಕುಮಾರ್ ಬಂದಾಗ ಅದನ್ನ ಓಪನ್ ಮಾಡ್ಕೊಂಡವ್ರೆ. ಎಲ್ರಿಗೂ ಪ್ರಜೆಗಳಿಗೆಲ್ಲ ಗೊತ್ತಿರೋದೆ ವಿಷಯ. ಏನು ಇವತ್ತು ಮಾಡಿದ್ರೆ ನಾಳೆ ಸುಟ್ರಗಾಲಿ ಬಂದರೆ ಎಲ್ಲ ರೋಡ್ಗಳೆಲ್ಲ ಎತ್ಕೊಂಡು ಹೋಗ್ಬಿಡುತ್ತೆ ಅಷ್ಟೇ, ಎಲ್ಲ ಡೂಪ್ಲಿಕೇಟ್ ಕೆಲಸಗಳು. ಇವ್ರು ಏನು ಮಾಡಿರುವುದು ಏನು ಇಲ್ಲ, ಅದು ಯಾವುದೋ ಕೊಲ್ಚೇನ್ ತಂದು ಇಟ್ಬಿಟ್ಟು ಬೆಲೆಗಳೆಲ್ಲ ನಾಶ ಆಗ್ತಾ ಇದೆ. ಈ ಎಸ್ ಸಿ ಎಸ್ ಟಿ ಅವ್ರಿಗೆ ಒಂದು ಬೋರ್ವೆಲ್ ಹಾಕ್ಸಿಲ್ಲ, ಅವರು ಏನು ಪ್ರಯೋಜನ ಇಲ್ಲ ಸರ್. ಜೆ ಡಿ ಎಸ್ ಬರಬೇಕು, ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಆದರೆ ಇಲ್ಲಿ ಇಂಕ್ಷವಾಡ್ ಗೆದ್ದರೆ ಏನಾದರೂ ರೈತರಿಗೆ ಅನುಕೂಲ ಆಗುತ್ತೆ. ಅಷ್ಟು ಬಿಟ್ಟರೆ ರಮೇಶ್ ಕುಮಾರ್ ಬಂದರೆ ಏನು ಶೂನ್ಯ. ನಿಜವಾಗಿ ಜೆ ಡಿ ಎಸ್ ಬಂದರೆ ಮಾತ್ರನೇ ಇಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಬಂದರೆ ಏನು ಪ್ರಯೋಜನ ಇಲ್ಲ. 10 ವರ್ಷದಿಂದ ರಮೇಶ್ ಅವರು ಏನು ಮಾಡಿಲ್ಲ, ಎಸ್ ಸಿ ಬೋರ್ವೆಲ್ ಎಲ್ಲ ನಾಶ ಮಾಡಿ ಯಾರಿಗೂ ಕೊಟ್ಟಿಲ್ಲ. ರೋಡು ಕಾಲುವೆಗಳು ಹಂಗೆ ಇದೆ. ಅನುಕೂಲ ಜೆ ಕೆ ಅಂಶವ್ರಿಗೆ ಬಂದರೆ ಅನುಕೂಲ ಸರ್, ರೈತರಿಗೂ ಅನುಕೂಲನೇ ಮತ್ತು ನಮಗೂ ಅನುಕೂಲ ಆಗ್ತದೆ. ನಮಸ್ತೆ, ನಮ್ಮ ಹೆಸರು ಮಂಜುನಾಥ್ ಅಂತ. ಹೆಂಕ್ಷುವ ರೆಡ್ಡಿ ಆಗಬೇಕು ಅವರು. ಹೆಂಕ್ಷುವ ರೆಡ್ಡಿ ಅವರು ಅನೇಕ ಕಾರ್ಯಕ್ರಮಗಳು ನಮ್ಮ ತಾಲೂಕಲ್ಲಿ ಮಾಡವ್ರೆ. ಸ್ಕೂಲ್ಸ್ ಕಟ್ಟವ್ರೆ, ಹಾಸ್ಪಿಟಲ್ಸ್ ಕಟ್ಟವ್ರೆ. ಇವರು ಎಮ್ ಎಲ್ ಎ ಆಗಿದ್ದಾಗ ಅಮೌಂಟ್ ಫ್ರೀ ಮಾಡಿಬಿಟ್ಟು ಮತ್ತೆ ರಮೇಶ್ ಕುಮಾರ್ ಬಂದಾಗ ಅದನ್ನು ಓಪನ್ ಮಾಡ್ಕೊಂಡವ್ರೆ. ಎಲ್ರಿಗೂ ಪ್ರಜೆಗಳಿಗೆಲ್ಲ ಗೊತ್ತಿರೋದೆ ವಿಷಯ. ನಾವೇನು ಹೇಳೋದಿಲ್ಲ, ತಿಳಿದೇ ಇರೋರಿಗೆ ತಿಳ್ಕೊಬೇಕು. ಇವಾಗ ಯಾರು ಮಾಡವ್ರೆ, ಯಾವ ಪಾರ್ಟಿಯಲ್ಲಿ ಬಂದೈತೆ, ಯಾರು ಬಂದಾಗ ಬಂದೈತೆ, ಯಾವ ಬಂದಾಗ ಬಂದಿಲ್ಲ ಅಂತ ತಿಳ್ಕೊಬೇಕು ಜನರು. ಮತ್ತೆ ಕೇಳಿ, 100% ಬದಲಾವಣೆ ಆಗುತ್ತೆ. ಹೆಂಕ್ಷುವರೆಡ್ಡಿ ಗೆಲ್ಲೇ ಗೆಲ್ತಾರೆ, ಕುಮಾರಸ್ವಾಮಿ ಸಿ ಎಂ ಆಗಲೇ ಆಗ್ತಾರೆ. ಕುಮಾರಸ್ವಾಮಿ ಅವರು ಕೂಡ ರಾಷ್ಟ್ರದಲ್ಲಿ ಎಣ್ಣೆ ನಿಲ್ಸವ್ರೆ, ಮಕ್ಕಳಿಗೆ ಸ್ಕೂಲ್ ಸೈಕಲ್ ಕೊಟ್ಟವ್ರೆ, ಇನ್ನೂ ಅನೇಕ ಕಾರ್ಯಕ್ರಮಗಳು ಮಕ್ಕಳಿಗೆ ಉಪಯೋಗ ಕಾರ್ಯಕ್ರಮಗಳು ಮಾಡವ್ರೆ. ನಮ್ಮ ಹೊಸದಾಗಿ ಮಾತಾಡ್ತಾ ಇರೋದು, ಇನ್ನೂ ನಮ್ಗೆ ಮಾತಾಡಬೇಕು ಅಂತ ಅನಿಸುತ್ತೆ, ಆದರೂ ಟೆನ್ಷನ್ಗೆ ಮಾತಾಡೋಕ್ಕಾಗಲ್ಲ. ಇಲ್ಲ, ಇನ್ನೂ ಒಂದು 2-3 ಸಾರಿ ಮಾತಾಡಿದ್ರೆ ನಮ್ಮ ಮಾತಾಡ್ತೀವಿ. ನಾನು ಡಿಗ್ರಿ ಓದಿದ್ದೀನಿ ಸರ್. ಪಕ್ಕ ವೆಂಕಟೇಶ್ ರೆಡ್ಡಿಯಿಂದ ಆಗ್ತಾರೆ ಸರ್, 100%. ಅವ್ರು ಯಾವತ್ತಾದರೂ ಜನರಿಗೆ ಯಾವತ್ತು ಒಂದು ಅವರು 40 ವರ್ಷ ರಾಜಕೀಯದಿಂದ ಯಾರಿಗೂ ತೊಂದರೆ ಮಾಡಿರೋರಲ್ಲ, ಜನರ ಹತ್ರ ಒಳ್ಳೇದು ನಡ್ಕೊಂಡಿದ್ದಾರೆ. ಅವರೊಬ್ಬ ಕೊಲೆಗಾಡಿಗರಲ್ಲ, ಅದು ಅನೇಕ ಅಭಿವೃದ್ಧಿಗಳು ಮಾಡಿದ್ದಾರೆ. ಜನತಾ ದರ್ಶನದಲ್ಲಿ ಕುಮಾರಸ್ವಾಮಿ ಅವರ ಅಸ್ತಿತ್ವದಲ್ಲಿ ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ಆದ್ದರಿಂದ ಈ ಸಲ 100% ವೆಂಕಟೇಶ್ ರೆಡ್ಡಿ ವಿನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಸರ್. ಇಲ್ಲ ಸರ್, 10 ವರ್ಷದಿಂದ ಏನು ಮಾಡಿದ್ದಾರೆ ಸರ್, ಎಸ್ ಸಿ ಎಸ್ ಟಿಗೆ ಒಂದು ಬೋರ್ವೆಲ್ ಹಾಕಿದಾರ, ಒಂದು ಮನೆ ಹಾಕಿದಾರ, ಏನು ಇಲ್ಲ. ಹೆಂಗೆ ವಿನ್ ಆಗ್ತಾರೆ ರೋಡ್ಗಳು ನೋಡಿ. ಇಲ್ಲ, ಎನ್ ಆರ್ ಜಿ ತಪ್ಪಿದ್ರೆ ಎಮ್ ಎಲ್ ಎ ಅವ್ರ ಕಡೆಯಿಂದ ಏನು ಒಂದು ಕೆಲಸ ಆಗಿಲ್ಲ. ಬರೀ ಎನ್ ಆರ್ ಜಿಯಿಂದ ಅಷ್ಟೇ, ಏನು ಡೆವಲಪ್ ಮಾಡಿದಾರೋ ಎನ್ ಆರ್ ಜಿಯಿಂದ ತಪ್ಪಿದ್ರೆ ಬೇರೆ ಯಾವುದೇ ಎಮ್ ಎಲ್ ಎ ಫಂಡಿಂದ ಯಾವುದೇ ಕೆಲಸಗಳಾಗಿಲ್ಲ. ಆದ್ದರಿಂದ ಈ ಬಾರಿ ರಾಜ್ಯದಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗೋದು ಎಷ್ಟು ಖಂಡಿತ ಅನ್ನೋ ಈ ಶ್ರೀನಿವಾಸಪುರಕ್ಕೆ ವೆಂಕಟೇಶ್ವರಡ್ಡಿ ಅಷ್ಟೇ ಖಂಡಿತ ವಿಜಯ. 100% ಆಗ್ತಾರೆ ಸರ್. ನಿನ್ನೆ ನೋಡಿದ್ರಲ್ಲ ಸರ್, ನಿನ್ನೆ ಅದಕ್ಕೆ ಒಂದು ಎಕ್ಸಾಂಪಲ್, ನಿನ್ನೆ ನಡೆದ ಒಂದು ಸಮಾರೋಪ ಸಮಾರಂಭ, ಪಂಚರತ್ನ ರಥಯಾತ್ರೆಯ ಸಮಾರೋಪ ಸಮಾರಂಭದಲ್ಲಿ ನೋಡಿ ಅಲ್ಲಿ. ಆದ್ದರಿಂದ ಖಂಡಿತವಾಗಿ ಕುಮಾರಸ್ವಾಮಿ ಸಿ ಎಂ ಆಗೇ ಆಗ್ತಾರೆ ಸರ್, ಖಂಡಿತ ಸಿ ಎಂ ಆಗ್ತಾರೆ. ಇಲ್ಲಿ ನಮ್ಮ ವೆಂಕಟೇಶ್ವರಡ್ಡಿ ಅವರು ಮಿನಿಸ್ಟರ್ ಆಗೇ ಆಗ್ತಾರೆ. ಓಕೆ ಸರ್, ಜಿ ಕೆ ವೆಂಕಟೇಶ್ವರಡ್ಡಿ ಎಮ್ ಎಲ್ ಆಗ್ಬೇಕು ಸರ್. ಇವೆಲ್ಲ ಕೆಲಸ ಮಾಡ್ತಾವ್ರೆ, ಒಳ್ಳೆ ಕೆಲಸ ಮಾಡ್ತಾವ್ರೆ, ರೆಸ್ಪಾನ್ಸಿಬಲ್ ಇದೆ. ಇವ್ರು ಏನ್ ಮಾಡಿರುವುದು ಏನು ಇಲ್ಲ, ಅದು ಯಾವುದೋ ಕೊಲ್ಚೇನ್ ತಂದು ಇಟ್ಬಿಟ್ಟು ಬೆಲೆಗಳೆಲ್ಲ ನಾಶ ಆಗ್ತಾ ಇದೆ, ಅದಕ್ಕೆ ರೇಟ್ ಸಿಗಲ್ಲ, ಬೆಲೆನೂ ಚೆನ್ನಾಗಿ ಆಗ್ತಾ ಇಲ್ಲ, ರೋಡ್ಗಳೆಲ್ಲ ಇಷ್ಟಿಷ್ಟೆಲ್ಲ ಬಿದ್ದಿದೆ, ಏನು ಶೂನ್ಯ. ಅವರು ಜಿ ಕೆ ವೆಂಕಟೇಶ್ವರ ಬರಬೇಕು, ಅವರೇ ಬರಬೇಕು ಜೆ ಡಿ ಎಸ್ ಕ್ಯಾಂಡಿಡೇಟ್. ಈ ಎಸ್ ಸಿ ಎಸ್ ಟಿ ಅವ್ರಿಗೆ ಒಂದು ಬೋರ್ವೆಲ್ ಹಾಕ್ಸಿಲ್ಲ, ಅವರು ಏನು ಪ್ರಯೋಜನ ಇಲ್ಲ ಸರ್. ಏನು ಪ್ರಯೋಜನ ಇಲ್ಲ, ಬದಲಾವಣೆ ಬೇಕು. ಜೆ ಡಿ ಎಸ್ ಬರಬೇಕು, ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಆದರೆ ಇಲ್ಲಿ ಹೆಂಕ್ಷುವಾಡ್ ಗೆದ್ದರೆ ಏನಾದರೂ ರೈತರಿಗೆ ಅನುಕೂಲ ಆಗುತ್ತೆ. ಅಷ್ಟು ಬಿಟ್ಟರೆ ರಮೇಶ್ ಕುಮಾರ್ ಬಂದರೆ ಏನು ಶೂನ್ಯ. ನಮಸ್ತೆ, ಕೃಷ್ಣಾರೆಡ್ಡಿ ಅಂತ ಸರ್, ವ್ಯವಸಾಯ ಸರ್. ಏನು ನಮ್ಮ ಮಟ್ಟಕ್ಕೆ ಜೆ ಡಿ ಎಸ್ ಬರಬೇಕು ಅಂತಿದ್ದೀವಿ ಸರ್. ಜೆ ಡಿ ಎಸ್ ಬಂದರೆ ರೈತರು ಸಾಲ ಮನ್ನಾ ಮಾಡ್ತಾರೆ, ಸ್ತ್ರೀಶಕ್ತಿ ಸಂಘ ಮಾಡ್ತಾರೆ. ಯಾವ ಸರ್ಕಾರ ಇದುವರೆಗೂ ಸಾಲ ಮನ್ನಾ ಮಾಡಿರೋ ಸರ್ಕಾರ ಇಲ್ಲ. ಈಗ ಜೆ ಡಿ ಎಸ್ ಬಂದರೆ
ನಮಗೆ ಸುಭದ್ರವಾಗಿರುತ್ತೆ ಅಂತ ಹೇಳ್ಕೊಂಡಿದ್ದೀವಿ ಸರ್. ಆಗುತ್ತೆ ಆಗುತ್ತೆ ಅಂತ ಖಂಡಿತವಾಗಿ ಜೆ ಡಿ ಎಸ್ ಬಂದರೆ ಮಾತ್ರನೇ ಇಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಬಂದರೆ ಏನು ಪ್ರಯೋಜನ ಇಲ್ಲ. ಹಾಂ ಎಲ್ಲ ಬೆಲೆ ಇಲ್ಲ, ಬೆಲೆ ಜಾಸ್ತಿ. ಹಾಂ ಮಾ ಜೆ ಡಿ ಎಸ್ ಬಂದರೆ ರೈತರಿಗೆ ಟಮಾಟೋಕ್ಕೆ ಬೆಂಬಲ ಬೆಲೆ ಕೊಡ್ತಾರೆ, ಮಾವನಿಗೆ ಬೆಳೆಸ್ತಾರೆ, ಆಲೂಗಡ್ಡೆ ಕೊಡ್ತಾರೆ. ಅದರಿಂದ ಜೆ ಡಿ ಎಸ್ ಬರಬೇಕು ಅಂತಿದ್ದೀವಿ ಸರ್. ಭಾಗದಾಗ ಆಗುತ್ತೆ ಸರ್, ಖಂಡಿತವಾಗುತ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಆರ್ ಎನ್ ನಾಂಜಿರಪ್ಪ ಸರ್. ಏನು ಮಾಡ್ಕೊಂಡ್ರಿ? ವ್ಯವಸಾಯ ಸರ್. ಹೇಳಿ, ಇವಾಗ ನೆಕ್ಸ್ಟ್ ಎಲೆಕ್ಷನ್ ಬರ್ತಾ ಇದೆ ಅಲ್ವಾ? ಹೌದು ಸರ್. ನಿಮ್ಮ ಶ್ರೀನಿವಾಸಪುರ ಕ್ಷೇತ್ರಕ್ಕೆ ಯಾರ ಎಂ ಎಲ್ ಎ ಆಗಬೇಕು ಸರ್? ಜಿ ಕೆ ಅಂಗಡಿ ಶಿವರೆಡ್ಡಿ ಸರ್. ಯಾಕೆ ಅವರೇ ಆಗಬೇಕು ಸರ್? ಅವರೆಲ್ಲ ಮುಂಚೆಗಡೆ 10 ವರ್ಷ ಮುಂಚೆಗಡೆ ಚೆನ್ನಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ, ಚೆನ್ನಾಗಿ ಅವರೇ ಅವ್ರ ಪಾಪ ರೈತರಿಗೆ ಸಹಾಯ ಮಾಡಿದ್ದಾರೆ, ಮನೇಲಿ ಕೊಟ್ಟಿದ್ದಾರೆ, ಬೋರ್ವೆಲ್ಗಳೆಲ್ಲ ಹಾಕಿದ್ದಾರೆ. 10 ವರ್ಷದಿಂದ ರಮೇಶ್ ಅವರು ಏನು ಮಾಡಿಲ್ಲ, ಎಸ್ಸಿ ಬೋರ್ವೆಲ್ ಎಲ್ಲ ನಾಶ ಮಾಡಿ ಯಾರಿಗೂ ಕೊಟ್ಟಿಲ್ಲ. ರೋಡು ಕಾಲುವೆಗಳು ಹಂಗೆ ಇದೆ, ಯಾರಿಗೂ ಏನು ಸಹಾಯ ಮಾಡಿಲ್ಲ. ಸುಮ್ಮನೆ ಅಬದ್ಧ ಬಾದಗಳೆಲ್ಲ ಆಡಿಕೊಂಡು ಇಂಥ ಕೆಲಸಗಳೆಲ್ಲ ಬಡಾಯಿಸ್ತಾ ಇದ್ದಾರೆ ಸರ್. ಅನುಕೂಲ, ಜಿ ಕೆ ಅಂಶವ್ರು ಬಂದರೆ ಅನುಕೂಲ ಸರ್, ರೈತರಿಗೂ ಅನುಕೂಲನೇ ಮತ್ತು ನಮಗೂ ಅನುಕೂಲ ಆಗ್ತದೆ ಸರ್. ಹೌದು ಸರ್, ಸಂತೋಷ. ನಮಸ್ತೆ ಸರ್, ಟಿ ಕೆ ರಮಣಾರೆಡ್ಡಿ ಅಂತ. ನಾವು ವ್ಯವಸಾಯ ಸರ್. ಹಾಂ ಬರ್ತಾ ಇದೆ. ಜಿ ಕೆ ಶಿವರೆಡ್ಡಿ ಅವರೇ ಆಗ್ಬೇಕು ಸರ್. ಎಲ್ಲ ಬಡವರಿಗೆ ಸ್ವಲ್ಪ ಸಹಾಯ ಮಾಡ್ತಾರೆ, ಎಲ್ಲ ಸ್ವಲ್ಪ ಅಲ್ಪಸಂಖ್ಯಾತರಿಗೆ ಅವ್ರಿಗೆ ಇವ್ರಿಗೆಲ್ಲ ಸ್ವಲ್ಪ ಲೋನ್ಗಳು ಕೊಡ್ತಾರೆ, ಬಡವರಿಗೆ ಮನೆಗಳು ಮತ್ತು ಕೆಲಸಗಳು ಮಾಡಿಕೊಡ್ತಾರೆ. ಅನುಕೂಲ ಆಗುತ್ತೆ. ಏನು ಇವತ್ತು ಮಾಡಿದ್ರೆ ನಾಳೆ ಸುಟ್ರಗಾಲ ಬಂದರೆ ಎಲ್ಲ ರೋಡ್ಗಳೆಲ್ಲ ಎತ್ಕೊಂಡು ಹೋಗ್ಬಿಡುತ್ತೆ ಅಷ್ಟೇ. ಎಲ್ಲ ಡೂಪ್ಲಿಕೇಟ್ ಕೆಲಸಗಳು, ಎಲ್ಲ 4-0 ಮಾಡೋದು, ಅದೇ ಕೆಲಸನೇ ಮಾಡೋದು. ಅಭಿವೃದ್ಧಿ ಕೆಲಸಗಳು ಏನಿಲ್ಲ, ಎಲ್ಲ 4-0 ಕೆಲಸಗಳೇ ಮಾಡೋದು. ಅನುಕೂಲ ಆಗುತ್ತೆ ಅಂತ. ಅನುಕೂಲ ಆಗುತ್ತೆ ಸರ್. ಓಕೆ, ಥ್ಯಾಂಕ್ಸ್.